ದಿವಂಗತ ಉಮೇಶ್ ಕತ್ತಿ ಅವರ 62ನೇ ಹುಟ್ಟುಹಬ್ಬದ ಪ್ರಯುಕ್ತ ದಿವಂಗತ ವಿಶ್ವನಾಥ್ ಕತ್ತಿ ಹಾಗೂ ರಾಜೇಶ್ವರಿ ಕತ್ತಿ ಸ್ಮಾರಕ ಧರ್ಮಾರ್ಥ ಟ್ರಸ್ಟ್ ಬೆಲ್ಲದ ಬಾಕೇವಾಡಿ ಇವರ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ದಿನಾಂಕ 8 ಮಾರ್ಚ್ ದಿಂದ ಮಾರ್ಚ್ 10ರವರೆಗೆ 3 ದಿನಗಳವರೆಗೆ ಹುಕ್ಕೇರಿ ತಾಲ್ಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಾಶುಗರ್ ಅಧ್ಯಕ್ಷ ನಿಖಿಲ್ ಕತ್ತಿ ತಿಳಿಸಿದರು ಹುಕ್ಕೇರಿಯ ಪಿಎಲ್ಡಿ ಬ್ಯಾಂಕ್ ಆವರಣದಲ್ಲಿ ಪತ್ರಿಕಾ ಮಾಧ್ಯಮದವರೊಂದಿಗೆ ಹಿರಾಶುಗರ್ ಅಧ್ಯಕ್ಷ ನಿಖಿಲ್ ಕತ್ತಿ ಉದ್ಯಮಿ ಪವನ್ ಕತ್ತಿ ಹಾಗೂ ತಾಲ್ಲೂಕು ಆರೋಗ್ಯ ಅಧಿಕಾರಿ ಉದಯ್ ಕುಡಚಿ ಅವರುಗಳು ಮಾತನಾಡಿ ದಿವಂಗತ ಉಮೇಶ್ ಕತ್ತಿ ಅವರ 62ನೇ ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲಾ ಪಂಚಾಯತ್ ಬೆಳಗಾವಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಚಿಕ್ಕೋಡಿ ತಾಲ್ಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಹುಕ್ಕೇರಿ ಇವರ ಸಹಯೋಗದೊಂದಿಗೆ ದಿನಾಂಕ ಮಾರ್ಚ್ 8 ರಿಂದ ಮಾರ್ಚ್ 10ರವರೆಗೆ 3 ದಿನಗಳವರೆಗೆ ಬೃಹತ್ ಕಣ್ಣಿನ ತಪಾಸಣೆ ಪೊರೆ ಚಿಕಿತ್ಸೆ ದೊಡ್ಡ ಶಿಬಿರವನ್ನು ಹಮ್ಮಿಕೊಂಡಿದ್ದು ಹುಕ್ಕೇರಿ ತಾಲ್ಲೂಕಿನ ಗ್ರಾಮ ಮಟ್ಟದ ಎಲ್ಲ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದೆ 7 ಜನ ಶಸ್ತ್ರಚಿಕಿತ್ಸಕರು ಇದ್ದು ತಪಾಸಣೆ ಬಯಸುವ ಫಲಾನುಭವಿಗಳು 40 ವರ್ಷ ಮೇಲ್ಪಟ್ಟವರು ಮುಂಚಿತವಾಗಿ ತಮ್ಮ ಹೆಸರನ್ನು ಹುಕ್ಕೇರಿ ತಾಲ್ಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಂದು ನೋಂದಣಿ ಮಾಡಿಸಬೇಕೆಂದು ಹೇಳಿದರು ಹುಕ್ಕೇರಿ ಪಟ್ಟಣದಲ್ಲಿ ನಾವೆಲ್ಲರೂ ಹಿರಿಯರು ಗ್ರಾಮದ ಎಲ್ಲ ಪದಾಧಿಕಾರಿಗಳು ಹಾಗೂ ಹುಕ್ಕೇರಿದ ಯಾವಾಗೂ ನಮ್ಮ ಕತ್ತಿಕೊಂಡ ಕುಟುಂಬದ ಯಾವಾಗಲೂ ಆಶೀರ್ವಾದ ಕೊಟ್ಟಂತ ಎಲ್ಲ ಜನರಿಗೆ ನಮಸ್ಕಾರ ಹೇಳುತ್ತಾ ಇವತ್ತು ವಿಶ್ವನಾಥ್ ಕತ್ತಿ ಹಾಗೂ ರಾಜೇಶ್ವರಿ ಕತ್ತಿ ಟ್ರಸ್ಟ್ ವತಿಯಿಂದ ನಮ್ಮ ತಂದೆ ಆದಂತ ದಿವಂಗತ ಉಮೇಶ್ ವಿಶ್ವನಾಥ್ ಕತ್ತಿ ಅವರ ಹುಟ್ಟುಹಬ್ಬ ನಿಮಿತ್ತದಲ್ಲಿ ಒಂದು ಉಚಿತ ಕಣ್ಣು ತಪಾಸಣೆ ಶಿಬಿರ ಹಾಗೂ ಆಪರೇಷನ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೀವಿ ಹುಕ್ಕೇರಿ ಪಟ್ಟಣದ ಜಾತ್ರೆಯ 14 ತಾರೀಕು ಇರೋದ್ರಿಂದ ನಮ್ಮ ತಂದೆಯವರು ಹುಟ್ಟುಹಬ್ಬನು 14 ತಾರೀಕು ಆ ಕಾರಣವಾಗಿ 8 ರಿಂದ 10 ತಾರೀಕುವರೆಗೆ ಈ ಶಿಬಿರವನ್ನು ಹುಕ್ಕೇರಿ ಪಟ್ಟಣದಲ್ಲಿ ಆಯೋಜನೆ ಮಾಡ್ತೀವಿ ನಮ್ಮ ವಿಶ್ವನಾಥ್ ಕತ್ತಿ ಟ್ರಸ್ಟ್ ಹಾಗೂ ರಾಜೇಶ್ವರಿ ಟ್ರಸ್ಟ್ ಜೊತೆ ಜೊತೆಗೆ ಜಿಲ್ಲಾ ಪಂಚಾಯಿತಿ ಬೆಳಗಾವಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿ ಅವರ ಸಹಯೋಗದಿಂದ ಈ ಶಿಬಿರವನ್ನು ನಡೆಸ್ತೀವಿ ಯಾರ್ಯಾರು ಫಲಾನುಭವಿ ಇದ್ದಾರೆ ಅವರು ಬಂದು ತಮ್ಮ ರಿಜಿಸ್ಟ್ರೇಷನ್ ಇವತ್ತಿಂದ ಮಾಡಬಹುದು ನಮ್ಮ ಟಿಎಚ್ ಅವರ ಕಡೆ ಬಂದು ತಮ್ಮ ಅರ್ಜಿಯನ್ನು ಸಲ್ಲಿಸಿ ಈ 2 ದಿನದಲ್ಲಿ ಈ ಕಣ್ಣು ಆಪರೇಷನ್ ಆಗಲಿ ಇದು ಉಚಿತ ತಪಾಸಣೆ ಆಪರೇಷನ್ ಫ್ರೀ ಇದೆ ತಪಾಸಣೆನೂ ಫ್ರೀ ಇದೆ ತಪಾಸಣೆ ಮಾಡ್ಕೊಂಡು ಬಿಟ್ಟು ಏನ್ರೇ ಅಗತ್ಯ ಇದ್ರೆ ಆಪರೇಷನ್ ಉಚಿತವಾಗಿ ಮಾಡಿಕೊಡ್ತೀವಿ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ಯಾರ್ಯಾರಿಗೆ ಕಣ್ಣದ ಪ್ರಾಬ್ಲಮ್ಸ್ ಅದಾವು ಅವ್ರು ಬಂದು ಟಿಎಚ್ ಆಗಲಿ ನಮ್ಮ ಪಿಎಚ್ಸಿದಲ್ಲಿ ಬಂದು ರಿಜಿಸ್ಟರ್ ಮಾಡಿ ಈ ಥರದ ಎಲ್ಲರೂ ಉಪಯೋಗ ತಗೋಬೇಕಂತ ಹೇಳ್ಕೊತು ನಾನು ಯಾಡ್ ಮಾಡ್ತೀನಿ ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ಹಿರಿಯರಿಗೆ ನನ್ನ ಹಾಗೂ ನನ್ನ ಕುಟುಂಬದಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ ಯಾಕಪ್ಪ ಅಂತಂದ್ರೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಈ ಬರುವಂತ ಈಗಾಗಲೇ 20 ರಿಂದ ನಮ್ಮ ಕನ್ನೇರಿ ಮಠದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲ ತಾಯಂದಿರು ಈ ಹುಕ್ಕೇರಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 4 ಲಕ್ಷ ರೊಟ್ಟಿಗಳನ್ನು ಬಡಿದು ಅವನ್ನ ಆರಿಸಿ ಅವನ್ನ ಚೆನ್ನಾಗಿ ಅದನ್ನ ಪ್ಯಾಕ್ ಮಾಡಿ ತಮ್ಮ ಏನಿದ್ರಿ ಅಲ್ಲಿದ್ದ ಊರಲ್ಲಿ ಇದ್ದಂಥ ಎಲ್ಲ ಪಿಕೆ ಪೇಸ್ಗಳಿಗೆ ಮುಟ್ಟಿಸಿ ಅಲ್ಲಿಂದ ಫ್ಯಾಕ್ಟ್ರಿಗೆ ತಗೊಂಡೋಗಿ ಅಲ್ಲಿಂದ ನಾವು ಎಲ್ಲರೂ ಕೂಡಿ ಅದನ್ನ ಕನ್ನೇರಿ ಮಠಕ್ಕೆ ಮುಟ್ಟಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ ಅದಕ್ಕೆ ನಾ ಎಲ್ಲ ತಾಯಂದಿರಿಗೆ ನನ್ನ ಕೋಟಿ ಕೋಟಿ ನಮನಗಳನ್ನು ಹೇಳಿಕ್ಕೆ ಇಚ್ಛಪಡ್ತೇನೆ ಮತ್ತು ಈ ಬರುವಂಥ 1ನೇ ತಾರೀಕು
ಮಾರ್ಚ್ ಒಂದು ಮತ್ತು ಎರಡನೇ ತಾರೀಕು ಈ ನಮ್ಮ ಎಲ್ಲ ಕಡೆ ಈಗ ಆಲ್ಮೋಸ್ಟ್ ನಿಪ್ಪಾಣಿಯಲ್ಲಿ ಆಗಿರ್ಬೋದು, ಚಿಕ್ಕೋಡಿಯಲ್ಲಿ ಆಗಿರ್ಬೋದು, ಅಥವಾ ನಾವು ಬೆಳಗಾವಲ್ಲಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆ ಎಲ್ಲ ಕಡೆ ಕಿತ್ತೂರು ರಾಣಿ ಚೆನ್ನಮ್ಮನ ನಾಟಕ ಪ್ರದರ್ಶನವನ್ನು ಆಗೈತಿ. ಅದಕ್ಕೆ ಇಲ್ಲೂ ಕೂಡ ನಮ್ಮ ಈ ಹುಕ್ಕೇರಿ ಮತಕ್ಷೇತ್ರದ ಎಲ್ಲ ಜನರ ಒಂದು ಬೇಡಿಕೆ ಆಗಿರ್ಬೋದು ಅಥವಾ ಮಾನ್ಯ ರಮೇಶನ ಕತ್ತಿಯವರ ಒಂದು ಆಸೆ ಆಗಿರ್ಬೋದು, ಆ ಆಸೆ ಆಗಿದೆ. ಅದಕ್ಕೆ ಬರುವಂಥ ಒಂದನೇ ತಾರೀಕು ಎರಡನೇ ತಾರೀಕು ಇಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಮತ್ತು ಆ ನಾಟಕದಲ್ಲಿ ಕರೆಕರೆನ ಆನೆ ಕುದುರೆ ಮತ್ತು ಒಂಟಿ ಬರುವಂಥ ಒಂದು ಸನ್ನಿವೇಶಗಳು ಇದ್ದಾವೆ. ಅದಕ್ಕೆ ನಾನೇನು ಹುಕ್ಕೇರಿ ಜನತೆಯಲ್ಲಿ ತಾಯಂದಿಯರಲ್ಲಿ ಮಕ್ಕಳಲ್ಲಿ ಅಥವಾ ಹಿರಿಯರಲ್ಲಿ ನಾನು ಏನು ಬೇಡ್ಕೊಳ್ಳೋದಪ್ಪ ಅಂತಂದರೆ ನಾವು ಎಲ್ಲರೂ ಬಂದು ಈ ಒಂದು ನಾಟಕವನ್ನು ವೀಕ್ಷಣೆ ಮಾಡಿ ಮತ್ತು ಈ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಇತಿಹಾಸವನ್ನು ತಿಳ್ಕೊಳ್ಬೇಕು. ಯಾವ ರೀತಿ ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ರೀತಿ ಈ ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಯಾವ ರೀತಿ ಹೋರಾಡಿದ್ರು, ಯಾವ ರೀತಿ ಅವರ ಒಂದು ಬಾಲ್ಯ ಜೀವನ ಆಗಿರ್ಬೋದು, ಅವರ ಒಂದು ರಾಜ್ಯ ಪಾಠ ಹೇಗಿತ್ತು, ಯಾವ ಒಂದು ರೀತಿಯಲ್ಲಿ ಅವರ ರಾಜ್ಯಭಾರವನ್ನು ನಡೆಸ್ತಾ ಇದ್ರು ಅಂಥದ್ದು ಅನೇಕ ಸಂಗತಿಗಳನ್ನು ಈ ಒಂದು ನಾಟಕದಲ್ಲಿ ನಾವು ನೋಡಲಿಕ್ಕೆ ನಮ್ಗೆ ಸಿಗಬಹುದು ಅನ್ನೋಂಥ ಮಾತನ್ನು ಹೇಳಿ ಸ್ನೇಹಿತರಿಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಾಗಿರೋ ಮತ್ತು ಸುಂದ್ರಾ ಶ್ರೀನಾಥ್ ಕತ್ತಿಯವರ ಜನ್ಮದಿನದ ಪ್ರಯುಕ್ತ ದಿವಂಗತ ವಿಶ್ವನಾಥ್ ಕತ್ತಿ ಹಾಗೂ ರಾಜೇಶ್ವರಿ ಕತ್ತಿ ಅವರ ಧರ್ಮಾರ್ಥ ಟ್ರಸ್ಟ್ ವತಿಯಿಂದ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ನಾವು ಮಾರ್ಚ್ ತಿಂಗಳ 8, 9 ಮತ್ತು 10 ತಾರೀಕು ಬೃಹತ್ ಕಣ್ಣಿನ ತಪಾಸಣೆ ಹಾಗೂ ಕಣ್ಣಿನ ಪೊರೆ ಚಿಕಿತ್ಸೆ ಅಂದರೆ ಆಪರೇಷನ್ ಕೂಡ ಮಾಡುವಂಥ ಒಂದು ದೊಡ್ಡ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ಮುಂಚೆಯೂ ಕೂಡ ನಾವು ಪ್ರತಿ ವರ್ಷ ಇಂಥ ಶಿಬಿರಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ವರ್ಷನೂ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಈಗಾಗಲೇ ನಮ್ಮಲ್ಲಿ ಕಳೆದ ಒಂದು 2-3 ವರ್ಷಗಳಲ್ಲಿ ಈ ಕೋವಿಡ್ ಬಾಧೆಯಿಂದ ಬಹಳಷ್ಟು ನಮ್ಮಲ್ಲಿ ಕಣ್ಣಿನ ಪೊರೆ ಚಿಕಿತ್ಸೆ ಶಿಬಿರಗಳು ನಡೆದಿಲ್ಲ. ಬಹಳಷ್ಟು ಫಲಾನುಭವಿಗಳು ನಮ್ಮ ಗ್ರಾಮ ಮಟ್ಟದಲ್ಲಿ ಅದಾರೆ, ಅವರಿಗೆಲ್ಲ ಉಪಯೋಗ ಆಗಲೆಂದು ವಿಶ್ವನಾಥ್ ಕತ್ತಿ ಹಾಗೂ ರಾಜಶೇಖರ್ ಕತ್ತಿ ಧರ್ಮಾಷ್ಟ್ರಷ್ಟ ವತಿಯಿಂದ ಈ ಒಂದು ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಶಿಬಿರದಲ್ಲಿ ಕಣ್ಣಿನ ತಪಾಸಣೆ ಜೊತೆಗೆ ನಾವು ಅದೇ ದಿನ ಅಥವಾ ಹೆಚ್ಚಾದರೆ 2-3 ದಿವಸ ನಾವು ಕಣ್ಣಿನ ಪೊರೆ ಚಿಕಿತ್ಸೆಯನ್ನು ಮಾಡುವಂಥ ಎಲ್ಲ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಇದಕ್ಕಾಗಿ ನಾವು ಶಸ್ತ್ರಚಿಕಿತ್ಸಕರನ್ನು ನಾವು ಬೇರೆ ಕಡೆಯಿಂದ ಇಲ್ಲಿ ಕರೆಸಿಕೊಳ್ತಾ ಇದ್ದೀವಿ. ಅದೇ ಸಮಯದಲ್ಲಿ ನಾವು ಆ ಫಲಾನುಭವಿಗಳಿರ್ಬೋದು ಮತ್ತು ಬಂದಂತಹ ನಮ್ಮ ಸಿಬ್ಬಂದಿಯವರಿಗೂ ಕೂಡ ಉಚಿತ ಊಟದ ವ್ಯವಸ್ಥೆಯನ್ನು ಈ 3 ದಿವಸಗಳನ್ನು ಮಾಡಲಾಗಿದೆ. ಅದಕ್ಕೆ ಹುಕ್ಕೇರಿ ಸುತ್ತಮುತ್ತಲಿನ ಎಲ್ಲ ಜನಸಾಮಾನ್ಯರು ಈ ವಿಷಯವನ್ನು ತಿಳ್ಕೊಂಡು ಈಗ ಸರ್ ಹೇಳಿದಂಗೆ 60 ವರ್ಷ ಮೇಲ್ಪಟ್ಟಂಥ ಅಥವಾ 40 ವರ್ಷ ಮೇಲೂ ಈ ಕಣ್ಣಿನ ಪೊರೆಗಳು ಬರ್ತಾ ಇದ್ದಾವೆ, ಅವರೂ ಕೂಡ ಇಲ್ಲಿ ಮುಂಚೆ ನಮ್ಮ ದವಾಖಾನೆ ನಮ್ಮ ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಅವರ ಹೆಸರು ನೋಂದಾಯಿಸಿರಿ, ಆಮೇಲೆ ಅವರಿಗೆ ಆಪರೇಷನ್ ಮಾಡುವಂಥ ಅವಶ್ಯಕತೆ ಅಂತ ನಾವು ಅನಿಸಿದ ಕೂಡಲೇ ನಾವು ಅದಕ್ಕೆ ನಾವು ಹೆಸರು ಬರ್ಕೊಂಡು ಅವರಿಗೆ ನಾವು 8, 9, 10 ಈ 3 ದಿವಸ ನಾವು ಕಣ್ಣಿನ ಪೊರೆ ಚಿಕಿತ್ಸೆಯನ್ನು ಮಾಡಬೇಕಂತ ಎಲ್ಲ ನಾವು ನಿರ್ಧಾರ ಮಾಡಿದ್ದೀವಿ. ಮತ್ತೊಂದು ವಿಶೇಷ ಏನೆಂದರೆ ನಾವು ನಮ್ಮ ಇಲಾಖೆಯಿಂದ ಒಂದು ಮಾನ್ಯ ದಿವಂಗತ ಉಮೇಶನ ಕತ್ತಿಯವರಿಗೆ ನಾವು ಬೇಡಿಕೆ ಇಟ್ಟಿದ್ದೀವಿ. ನಮ್ಮಲ್ಲಿ ಆಪರೇಷನ್ಗಳು ಬಹಳ ಅವಶ್ಯಕತೆ ಇದೆ, ಅದಕ್ಕೆ ಒಂದು ಆಪ್ತಾಲ್ಮೋಸ್ಕೋಪ್ ನಮಗೆ ಅವಶ್ಯಕತೆ ಐತಿ ಅಂತ ಹೇಳಿದಾಗ ಅವರು ಒಂದೇ ವಾರದಲ್ಲಿ ನಮಗೆ ಒಂದು ಸುಮಾರು 6-7 ಲಕ್ಷ ರೂಪಾಯಿ ಒಂದು ಗುಣಮಟ್ಟದ ನಮಗೆ ಒಂದು ಅವರ ಆಪ್ತಾಲ್ಮೋಸ್ಕೋಪ್ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಪ್ರತಿ ತಿಂಗಳು 30-40 ನಮ್ಮ ಆಪರೇಷನ್ ಆಗ್ತದೆ. ಆ ಮಷಿನ್ ಮೂಲಕನೇ ನಾವು ಆಪರೇಷನ್ ಮಾಡಬೇಕಾಗುತ್ತೆ, ಯಾಕಂದರೆ ಆ ಕಣ್ಣು ಭಾಳ ಸೂಕ್ಷ್ಮ ಇರೋದ್ರಿಂದ ಅದನ್ನು ಓಪನ್ ಆಗಿ ಮೊದಲು ಹಳೆ ಪದ್ಧತಿಯಲ್ಲಿ ಮಾಡ್ತಿದ್ರು, ಈಗ ಲೆನ್ಸನ್ನು ಅಳವಡಿಸೋದು ನಾವು ಆ ಒಂದು ಸ್ಕೋಪ್ ಮೂಲಕನೇ ಮಾಡ್ಕೋದ್ರೆ ಅದರ ಮಹತ್ವ ಭಾಳ ಇಂಪಾರ್ಟೆಂಟ್ ಇದೆ, ಯಾಕಂದರೆ ಬಹಳ ಸೂಕ್ಷ್ಮ ಇರುತ್ತದೆ ಕಾರಣ. ಅದಕ್ಕೆ ಆ ಸ್ಕೋಪ್ನಿಂದ ಮಾಡೋದ್ರಿಂದ ನಾವು ಕ್ವಾಲಿಟಿ ಮೇಂಟೈನ್ ಮಾಡೋಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಯುವ ಉದ್ಯಮಿ ಪೃಥ್ವಿ ಕತ್ತಿ, ಪುರಸಭೆ ಅಧ್ಯಕ್ಷ ಎಕೆ ಪಾಟೀಲ್, ಮುಖಂಡರಾದ ರಾಜೇಂದ್ರ ಪಾಟೀಲ್, ಅಶೋಕ್ ಪಟ್ಟಣಶೆಟ್ಟಿ, ಬಸಪ್ಪ ಮರಡಿ, ಮಹಾವೀರ್ ನಿಲಜ್ಕಿ, ಸುರೇಶ್ ದೊಡ್ಲಿಂಗ್ನವರ್, ಕಲ್ಗೌಡ ಪಾಟೀಲ್, ಮೋಮಿನ್ ದಾದಾ, ರಾಜೇಶ್ ಮುನೊಳ್ಳಿ ಹಾಗೂ ಹುಕ್ಕೇರಿ ತಾಲೂಕಿನ ಗಣ್ಯರು, ಮುಖಂಡರು, ಪದಾಧಿಕಾರಿಗಳು, ಸ್ಥಳೀಯರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಸತ್ಯಂ ನ್ಯೂಸ್, ಹುಕ್ಕೇರಿ.
ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.